ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತ ಎಸ್ಎಸ್ ಮಲ್ಲಿಕಾರ್ಜುನ ಜೊತೆ ಸರ್ ಮೊದಲಿಗೆ ಕಂಗ್ರಾಚುಲೇಷನ್ ಮೂರನೇ ಬಾರಿ ಸಚಿವರಾಗಿ ಆಯ್ಕೆಯಾಗಿದ್ದೀರಾ ಏನು ಹೇಳ್ತೀರಾ ಮೊದಲ ರಿಯಾಕ್ಷನ್ ಒಳ್ಳೆ ಕೆಲಸ ಮಾಡಬೇಕು ದಾವಣಗೆರೆ ಜಿಲ್ಲೆಯಿಂದ ಹಿಂದೆ ಸಚಿವನಾಗಿದ್ದೆ ಎರಡು ಬಾರಿ ಈಗ ಮತ್ತೆ ಆಯ್ಕೆ ಮಾಡಿದರೆ ನನ್ನನ್ನು ಗುರುತಿಸಿ ಒಳ್ಳೆ ಕೆಲಸವನ್ನ ಜನಗಳಿಗೆ ತಲುಪಿಸೋ ಕೆಲಸವನ್ನ ನಾವು ಮಾಡ್ತೀವಿ ಸರ್ ಐದು ಗ್ಯಾರಂಟಿಗಳು ಪ್ರಮುಖವಾಗಿ ಕಾಂಗ್ರೆಸ್ ಈ ಬಾರಿ ಈ ಮಟ್ಟಕ್ಕೆ ಬಹುಮತ ಬರೋದಕ್ಕೆ ನೀವು ಸಚಿವರಾಗಿ ಯಾವ ರೀತಿ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಎಲ್ಲರಿಗೂ ಒಂದು ಜನತೆಗೆ ಒಂದು ಪ್ರಾಮಾಣಿಕ ಸೇವೆಯನ್ನು ಮಾಡಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ಗೆದ್ದಂತ ಎಲ್ಲ ಮಂತ್ರಿಗಳು ಮತ್ತು ಶಾಸಕರಿಗೆ ಜನತೆಗೆ ಮುಟ್ಟುವ ಕೆಲಸವನ್ನ ನಮ್ಮ ಸಚಿವರಾಗಿ ಮಾಡ್ತೀವಿ ಸರ್ ತಂದೆಯವರ ಮಾರ್ಗದರ್ಶನ ಕೂಡ ನಿಮಗೆ ಹೆಚ್ಚಾಗಿರುವಂತದ್ದು ಈಗ ಆಯ್ಕೆ ಆದ್ಮೇಲೆ ಹೆಸರು ಬಂದ ಮೇಲೆ ಏನು ಮಾತಾಡಿದ್ರು ಸರ್ ತಂದೆಯವರ ತಂದೆ ಜೊತೆ ಜೊತೆಗೆ ಇರ್ತೀವಿ ಏನಿಲ್ಲ ಅದರಲ್ಲಿ ಏನು ಹೇಳಿದ್ರು ಮತ್ತೆ ಸಚಿವರಾಗಿ ಅವರು ಸೀನಿಯರ್ ಇದ್ದಾರೆ ಅವರ ಮಾರ್ಗದರ್ಶನ ಅವರ ಒಂದು ಏನು ಆಗು ಹೋಗುಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಈಗ ದಾವಣಗೆರೆ ಜನತೆ ಸಚಿವರಾಗ್ತಿದ್ದೀರಾ ದಾವಣಗೆರೆ ಜಿಲ್ಲೆಯ ಜನತೆ ಏನೆಲ್ಲ ನಿರೀಕ್ಷೆಗಳು ಇಟ್ಕೋಬೋದು ಸರ್ ಸಾಕಷ್ಟು ನಿರೀಕ್ಷೆ ಇದೆ ಎಲ್ಲವನ್ನೂ ಸರಿ ಸಮಾನವಾಗಿ ಒಯ್ದು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಪ್ರಾಮಾಣಿಕ ಸೇವೆ ಅಂತ ಮಾಡ್ತೀವಿ ಸರ್ ಕಡೆಯದಾಗಿ ಯಾವ ಖಾತೆಯ ಮೇಲೆ ನಿರೀಕ್ಷೆಗಳಿದೆ ಸರ್ ಯಾಕಂದರೆ ಈ ಖಾತೆ ಕೊಟ್ಟರೆ ನನಗೆ ತುಂಬ ಇನ್ಯಾವುದೂ ಹೇಳಿಲ್ಲ ಓಕೆ ಇದಿಷ್ಟು ನೂತನವಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಿರುವಂಥ ಮಲ್ಲಿಕಾರ್ಜುನ ಅವರ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು